ಪರಿಸ್ಥಿತಿಗೆ ಹೆದರಿ ಹತಾಶರಾಗುವುದು ಮುಸ್ಲಿಮರ ಜಾಯಮಾನವಲ್ಲ ದ್ವೇಷ ಮತ್ತು ಹಗೆತನವನ್ನು ಪ್ರೀತಿಯಿಂದ ಎದುರಿಸುವಂತೆ ಮೌಲಾನಾ ಅಬ್ದುಲ್ ಕಲೀಂ ಬಟ್ಕಳದಲ್ಲಿ ಕರೆ ನೀಡಿದರು ಬಟ್ಕಳ ಪಟ್ಟಣದ ಬಂದರ್ ರಸ್ತೆಯಲ್ಲಿರುವ ಇದ್ಗಾ ಮೈದಾನದಲ್ಲಿ ಇದುಲ್ ಫಿತ್ರ್ ನಮಾಜ್ ನಿರ್ವಹಿಸಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜನಸ್ತೋಮವನ್ನು ಉದ್ದೇಶಿಸಿ ಈ ಸಂದೇಶ ನೀಡಿದ ಮೌಲಾನಾ ಅಬ್ದುಲ್ ಅಲಿಂ ಕತೀಬಿ ಅವರು ದೇಶದಲ್ಲಿ ಒಂದು ಕೋಮಿನ ವಿರುದ್ಧ ಪೂರ್ವಗ್ರಹ ಪ್ರೀತಿತರಾಗಿ ಅವರ ಮೇಲೆ ದಬ್ಬಾಳಿಕೆಯನ್ನು ನಡೆಸಲಾಗುತ್ತಿದೆ ಜನರಲ್ಲಿ ಸಂಕುಚಿತ ಮನೋಭಾವನೆ ಬೆಳೆಸಲಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಈದುಲ್ ಫಿತ್ರ್ ಪ್ರೀತಿ ಪ್ರೇಮ ಮಾನವ ಅನುಕಂಪ ಕರುಣೆ ಹಾಗೂ ಒಬ್ಬರು ಇನ್ನೊಬ್ಬರನ್ನ ಅಪ್ಪಿಕೊಳ್ಳುವ ಸಂದೇಶ ನೀಡುತ್ತಿದೆ ನಿಮ್ಮ ಶತ್ರುಗಳನ್ನು ಕ್ಷಮಿಸುವ ಅವರನ್ನ ಬಾಚಿ ತಬ್ಬಿಕೊಳ್ಳುವ ಸಂದೇಶ ನೀಡುತ್ತಿದೆ ಯಾರಿಂದ ನೀವು ತೊಂದರೆಗೊಳಗಾಗುತ್ತಿದ್ದೀರೋ ಅವರು ಕೂಡ ನಿಮ್ಮನ್ನು ಕ್ಷಮಿಸಿರಿ ಎಂಬುದು ಈ ರಂಜಾನ್ ಹಬ್ಬದ ಸಂದೇಶವಾಗಿದೆ ಇದುಲ್ ಫಿತ್ರ್ ಹಬ್ಬ ಬಡವರ ನಿರ್ಗತಿಕರ ಕಾಳಜಿ ವಹಿಸುವ ಸಂದೇಶ ನೀಡುತ್ತದೆ ನಾವು ಬೈಗುಳದ ಉತ್ತರ ಪ್ರೀತಿಯಿಂದನೇ ನೀಡಬೇಕಾಗಿದೆ ನಿರ್ದಯಿಗಳ ಎದುರು ದಯೆಯನ್ನು ಪ್ರದರ್ಶಿಸಬೇಕಾಗಿದೆ ಕಠಿಣ ಹಾಗೂ ಕಠೋರ ಮಾತುಗಳ ಉತ್ತರ ಕರುಣೆ ಮತ್ತು ಪ್ರೀತಿಯಿಂದ ನೀಡಬೇಕಾಗಿದೆ ಎಂದು ಮೌಲಾನಾ ಈ ಸಂದೇಶದ ಮೂಲಕ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಕರೆ ನೀಡಿದರು ಭಟ್ಕಳದ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಮೂಲಕ ಇದ್ಗಾ ಮೈದಾನ ಸೇರಿದ ಸಾವಿರಾರು ಮುಸ್ಲಿಂ ಬಾಂಧವರು ಈದ್ನ ವಿಶೇಷ ಪ್ರಾರ್ಥನೆ ಬಳಿಕ ಒಬ್ಬರು ಇನ್ನೊಬ್ಬರನ್ನ ಅಪ್ಪಿಕೊಳ್ಳುವ ಮೂಲಕ ಈದ್ ಮುಬಾರಕ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ